ಪ್ರಶ್ನೆ ಯಾರು ಹೊಸ ಭೂಖಂಡಗಳನ್ನು ಕಂಡುಹಿಡಿದರು ಹೊಸ ಭೂಖಂಡಗಳನ್ನು ಕಂಡುಹಿಡಿದವರು ಮೆಗಲನ್ ಕೊಲಂಬಸ್ ಗಾಮ ಪ್ರಕೃತಿ ಮತ್ತು ಮಾನವ ಸಂಬಂಧವನ್ನು ತಿಳಿಸುವ ಶಾಸ್ತ್ರ ಯಾವುದು ಭೂಗೋಳಶಾಸ್ತ್ರ ಪ್ರಕೃತಿ ಮತ್ತು ಮಾನವ ಸಂಬಂಧವನ್ನು ತಿಳಿಸುತ್ತದೆ ಪ್ರಕೃತಿಯನ್ನು ಉಪಯೋಗಿಸಿ ಮಾನವನು ಹೀಗೆ ಬದುಕುತ್ತಿದ್ದಾನೆ ಎಂಬುದರ ಅಧ್ಯಯನ ಯಾವುದು ಮಾನವ ಭೂಗೋಳಶಾಸ್ತ್ರ ನಕ್ಷತ್ರಗಳ ಉಗಮಕ್ಕೆ ಬೇಕಾಗುವ ಮೂಲ ಧಾತುಗಳು ಯಾವುವು ನಕ್ಷತ್ರಗಳ ಉಗಮಕ್ಕೆ ಜಲಜನಕ ಮತ್ತು ಈಲಿಯಂ ಮೂಲ ಧಾತುಗಳು ಬೇಕಾಗುತ್ತವೆ ಅನಿಲ ತುಂಬಿದ ದೈತ್ಯ ಗ್ರಹಗಳು ಯಾವುವು ಗುರು ಶುಕ್ರ ಶನಿ ಯುರೇನಸ್ ನೆಪ್ಚೂನ್ ಇವೆಲ್ಲವೂ ಅನಿಲ ತುಂಬಿದ ದೈತ್ಯ ಗ್ರಹಗಳು ಪ್ರತಿ ಇಪ್ಪತ್ನಾಲ್ಕು ಗಂಟೆಗೊಮ್ಮೆ ಪ್ರತಿ ರೇಖಾಂಶ ಸೂರ್ಯನ ಎದುರು ಬರುವ ವೇಳೆಗೆ ಏನೆಂದು ಕರೆಯುತ್ತಾರೆ ಸ್ಥಳೀಯ ವೇಳೆ ಎಂದು ಕರೆಯುತ್ತಾರೆ ಭೂಮಿಗಿರುವ ಚಲನೆಗಳು ಯಾವುವು ಭೂಮಿಗಿರುವ ಚಲನೆಗಳು ಯಾವುವು ದೈನಿಕ ಚಲನೆ ಮತ್ತು ವಾರ್ಷಿಕ ಚಲನೆ ಹಗಲು ರಾತ್ರಿಗಳು ಉಂಟಾಗುವುದು ಯಾವುದರಿಂದ ಹಗಲು ರಾತ್ರಿಗಳು ಉಂಟಾಗುವುದು ದೈನಿಕ ಚಲನೆಯಿಂದ ಋತುಮಾನಗಳಾಗುವುದು ಯಾವುದರಿಂದ ಋತುಮಾನಗಳು ಆಗುವುದು ವಾರ್ಷಿಕ ಚಲನೆಯಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದ ಕಾಲ್ಪನಿಕ ರೇಖೆಗೆ ಏನೆಂದು ಕರೆಯುತ್ತಾರೆ ಅಕ್ಷಾಂಶಗಳು ಎಂದು ಕರೆಯುತ್ತಾರೆ ಉತ್ತರದಿಂದ ದಕ್ಷಿಣಕ್ಕೆಳೆದ ಕಾಲ್ಪನಿಕ ರೇಖೆಗೆ ಏನೆಂದು ಕರೆಯುತ್ತಾರೆ ರೇಖಾಂಶಗಳು ಎಂದು ಕರೆಯುತ್ತಾರೆ ಭೂಗೋಳಶಾಸ್ತ್ರದ ಇತರ ಹೆಸರುಗಳು ಯಾವುವು ಭೂಗೋಳಶಾಸ್ತ್ರದ ಇತರ ಹೆಸರುಗಳು ಸಸ್ಯಗಳ ವಿಜ್ಞಾನ ಹಂಚಿಕೆಯ ವಿಜ್ಞಾನ ವಿಶ್ಲೇಷಣಾ ವಿಜ್ಞಾನ ಮತ್ತು ಸಂಬಂಧ ವಿಜ್ಞಾನ ಒಂದು ದೇಶದ ಮಧ್ಯದಲ್ಲಿ ಹಾದು ಹೋಗುವ ರೇಖಾಂಶದ ಮೇಲೆ ಇರುವ ವೇಳೆಗೆ ಏನೆನ್ನುವರು ಒಂದು ದೇಶದ ಮಧ್ಯದಲ್ಲಿ ಹಾದು ಹೋಗುವ ರೇಖಾಂಶದ ಮೇಲೆ ಇರುವ ವೇಳೆಗೆ ಏನೆಂದು ಕರೆಯುತ್ತಾರೆ ಆ ದೇಶದ ಪ್ರಮಾಣಿತ ವೇಳೆ ಎಂದು ಕರೆಯುತ್ತಾರೆ ಭಾರತದ ಪ್ರಮಾಣಿತ ವೇಳೆ ಇರುವ ಸ್ಥಳ ಯಾವುದು ಎಂಬತ್ತೆರಡೂವರೆ ರೇಖಾಂಶ ಅಲಹಾಬಾದ್ ಹತ್ತಿರವಿದೆ ಪೂರ್ವ ರೇಖಾಂಶ ಅಂತಾರಾಷ್ಟ್ರೀಯ ದಿನರೇಖೆಯನ್ನು ನಿರ್ಧರಿಸುವ ರೇಖಾಂಶ ಯಾವುದು ಇಂಟರ್ನ್ಯಾಷನಲ್ ಡಾಟಾ ಲೈನ್ ಒನ್ ಏಯ್ಟಿ ಡಿಗ್ರಿ ರೇಖಾಂಶ ಅಧಿಕ ವರ್ಷ ಉಂಟಾಗುವುದು ಎಷ್ಟು ವರ್ಷಗಳಿಗೊಮ್ಮೆ ಪ್ರತಿ ನಾಲ್ಕು ವರ್ಷಗಳಿಗೆ ಒಂದು ದಿನ ಅಧಿಕ ವರ್ಷ ಬರುತ್ತದೆ ಅಂತಾರಾಷ್ಟ್ರೀಯ ದಿನರೇಖೆ ಹಾದು ಹೋಗಿರುವ ಸಮುದ್ರ ಯಾವುದು ಬೇರಿಂಗ್ ಸಮುದ್ರ ಸೌರಮಂಡಲದ ಅಧಿಪತಿ ಯಾರು ಸೌರಮಂಡಲದ ಅಧಿಪತಿ ಸೂರ್ಯ ಆಗಿರುತ್ತಾನೆ ರಷ್ಯಾದಲ್ಲಿರುವ ಕಾಲವಲಯಗಳು ಎಷ್ಟು ಟೈಮ್ ಝೋನ್ಸ್ ಆಫ್ ರಷ್ಯಾ ಹನ್ನೊಂದು ಅಮೇರಿಕಾದಲ್ಲಿರುವ ಟೈಮ್ ಝೋನ್ಸ್ ಕಾಲವಲಯಗಳು ಎಷ್ಟು ನಾಲ್ಕು ಸೊನ್ನೆ ಡಿಗ್ರಿ ರೇಖಾಂಶವು ಈ ಕೆಳಗಿನ ಯಾವ ಪಟ್ಟಣದ ಮೇಲೆ ಹಾದು ಹೋಗಿದೆ ಸೊನ್ನೆ ಡಿಗ್ರಿ ರೇಖಾಂಶವು ಗ್ರೀನ್ವಿಚ್ ಎಂಬುವ ಪಟ್ಟಣದ ಮೇಲೆ ಹಾದು ಹೋಗಿದೆ ಸೂರ್ಯನ ಹತ್ತಿರವಿರುವ ನಕ್ಷತ್ರ ಯಾವುದು ಪ್ರಾಕ್ಸಿಮಾ ಸೆಂಟಾರಿ ಭೂಮಿಗೆ ಹತ್ತಿರುವ ನಕ್ಷತ್ರ ಯಾವುದು ಭೂಮಿಗೆ ಹತ್ತಿರವಿರುವ ನಕ್ಷತ್ರ ಸೂರ್ಯ ಮುಂಜಾವಿನ ತಾರೆ ಯಾವುದು ಮುಂಜಾವಿನ ತಾರೆ ಶುಕ್ರಗ್ರಹ ದೈತ್ಯ ನಕ್ಷತ್ರದ ಹೆಸರೇನು ಯಾವುದು ದೈತ್ಯ ನಕ್ಷತ್ರವಾಗಿದೆ ವಿಟಲ್ಗೀಸ್ ನಕ್ಷತ್ರ ರಿಗಲ್ ನಕ್ಷತ್ರದ ಬಣ್ಣ ಯಾವುದು ರಿಗಲ್ ನಕ್ಷತ್ರವು ನೀಲಿ ಬಣ್ಣವಾಗಿರುತ್ತದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕಾಣಿಸಿಕೊಂಡ ಧೂಮಕೇತು ಯಾವುದು ಇದು ಈ ಧೂಮಕೇತು ಪ್ರತಿ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ ಹ್ಯಾಲಿ ಧೂಮಕೇತು ಮೀನ್ಮಾಟ ರೋಗ ಬರುವುದು ಯಾವುದರಿಂದ ಮೀನಮಾಠ ರೋಗ ಬರುವುದು ಜಲಮಾಲಿನ್ಯದಿಂದ ಮೀನಮಟಕ್ಕೆ ಕಾರಣವಾಗುವ ರಾಸಾಯನಿಕ ಸಂಯುಕ್ತ ಯಾವುದು ಮೀನ್ಮಟ ರೋಗಕ್ಕೆ ಕಾರಣವಾಗುವ ರಾಸಾಯನಿಕ ಸಂಯುಕ್ತ ಮೀಥೈಲ್ ಪಾದರಸ ಇದು ಓಝೋನ್ ಪದರವನ್ನು ನಾಶಪಡಿಸುತ್ತದೆ ಯಾವುದು ಕಾರ್ಬನ್ ಸಿಎಫ್ಸಿಗಳು ಓಝೋನ್ ಪದರವನ್ನು ನಾಶಪಡಿಸುತ್ತವೆ ಶಬ್ದ ಮಾಲಿನ್ಯ ಅಳೆಯುವ ಮಾನ ಯಾವುದು ಶಬ್ದ ಮಾಲಿನ್ಯವನ್ನು ನಿಂದ ಅಳೆಯುತ್ತಾರೆ ಪರಿಸರ ಎಂಬ ಗ್ರೀಕ್ ಪದದ ಅರ್ಥ ಏನು ಪರಿಸರ ಎಂದರೆ ಮನೆಯ ಅಧ್ಯಯನ ಎಂದರ್ಥ ಶಿಲೆ ಹಾಗೂ ಭೂಭಾಗದಿಂದ ಕೂಡಿರುವ ಭಾಗ ಯಾವುದು ಶಿಲಾಗೋಳ ಭೂಮಿಯ ಪದರಗಳು ಯಾವುವು ತೊಗಟೆ ಮೀನ್ಸ್ ಹೊರಪದರ ಕವಚ ಮಧ್ಯಂತರ ಪದರ ಗರ್ಭ ಮತ್ತು ಕೇಂದ್ರ ಪದರ ಎಂಬ ನಾಲ್ಕು ಪದರಗಳನ್ನು ಭೂಮಿ ಹೊಂದಿದೆ ರ್ಯಾಡ್ಕ್ಲಿಫ್ ರೇಖೆ ಯಾವ ದೇಶಗಳ ಪ್ರಮುಖ ಗಡಿಯಾಗಿದೆ ರ್ಯಾಡ್ಕ್ಲಿಫ್ ಭಾರತ ಮತ್ತು ಪಾಕಿಸ್ತಾನದ ಪ್ರಮುಖ ಗಡಿಯಾಗಿದೆ ಡ್ಯೂರ್ಯಾನ್ ರೇಖೆ ಯಾವ ದೇಶಗಳ ಪ್ರಮುಖ ಗಡಿ ರೇಖೆಯಾಗಿದೆ ಡ್ಯೂರ್ಯಾನ್ ರೇಖೆ ಭಾರತ ಮತ್ತು ಅಫ್ಘಾನಿಸ್ತಾನದ ಪ್ರಮುಖ ಗಡಿ ರೇಖೆಯಾಗಿದೆ ಪ್ರಪಂಚದ ಅತಿ ಎತ್ತರದ ಶಿಖರ ಯಾವುದು ಪ್ರಪಂಚದ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಭೂಮಿಯಿಂದ ನಕ್ಷತ್ರಗಳ ದೂರವನ್ನು ಅಳೆಯಲು ಬಳಸುವ ಮಾನದಂಡ ಯಾವುದು ಜ್ಯೋತಿರ್ವರ್ಷ ಬುರ್ಜಿಲ್ ಮತ್ತು ಜೋಜಿಲ್ ಕಣಿವೆ ಮಾರ್ಗ ಕಂಡುಬರುವ ರಾಜ್ಯ ಯಾವುದು ಜಮ್ಮು ಮತ್ತು ಕಾಶ್ಮೀರ ಬಂಗಾಳದ ಕಲಿಂಪಾಗ್ ಹಾಗೂ ಟಿಬೆಟ್ಟಿನ ಲಾಸಾಗಳನ್ನು ಸಂಪರ್ಕಿಸುವ ಹೆದ್ದಾರಿಯನ್ನು ಯಾವ ಕಣಿವೆ ಮಾರ್ಗದಲ್ಲಿ ನಿರ್ಮಿಸಲಾಗಿದೆ ಬಂಗಾಳದ ಕಲಿಂಪಾಕ್ ಹಾಗೂ ಟಿಬೆಟ್ಟಿನ ಲಾಸಾಗಳನ್ನು ಸಂಪರ್ಕಿಸುವ ಹೆದ್ದಾರಿಯನ್ನು ಯಾವ ಕಣಿವೆ ಮಾರ್ಗದಲ್ಲಿ ನಿರ್ಮಿಸಲಾಗಿದೆ ಜಿಲೆಪ್ಲಾ ಕಣಿವೆ ಮಾರ್ಗದಲ್ಲಿ ಮಸೂರಿ ಮತ್ತು ನೈನಿತಾಲ್ ಇರುವ ರಾಜ್ಯ ಯಾವುದು ಉತ್ತರಾಖಂಡದಲ್ಲಿ ಕಂಡುಬರುತ್ತದೆ ಡಾರ್ಜಿಲಿಂಗ್ ಇರುವ ರಾಜ್ಯ ಯಾವುದು ಡಾರ್ಜಿಲಿಂಗ್ ಪಶ್ಚಿಮ ಬಂಗಾಳ ದಾಲ್ ಸರೋವರ ಇರುವ ರಾಜ್ಯ ಯಾವುದು ದಾಲ್ ಸರೋವರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುತ್ತದೆ ಟೀ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆಯುವ ರಾಷ್ಟ್ರ ಯಾವುದು ಟೀಯನ್ನು ಭಾರತದಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆಯುತ್ತಾರೆ ಅತಿ ಹೆಚ್ಚು ಶಕ್ತಿಯನ್ನು ಯಾವುದರಿಂದ ಉತ್ಪಾದಿಸಲಾಗುತ್ತಿದೆ ಅತಿ ಹೆಚ್ಚು ಶಕ್ತಿಯನ್ನು ಶಾಖೋತ್ಪನ್ನದಿಂದ ಉತ್ಪಾದಿಸಲಾಗುತ್ತಿದೆ ಕಪ್ಪು ಮಣ್ಣು ಯಾವ ಬೆಳೆಗೆ ಸೂಕ್ತ ಕಪ್ಪು ಮಣ್ಣು ಅತಿ ಬೆಳೆಗೆ ಸೂಕ್ತ ಮಾನಸ್ ನ್ಯಾಷನಲ್ ಪಾರ್ಕ್ ಇರುವ ರಾಜ್ಯ ಯಾವುದು ಮಾನಸ್ ನ್ಯಾಷನಲ್ ಪಾರ್ಕ್ ಅಸ್ಸಾಂನಲ್ಲಿ ಕಂಡುಬರುತ್ತದೆ ಕೂರ್ಬಾ ಆಸ್ಟ್ರೇಲಿಯಾದಲ್ಲಿರುವ ಕೂರ್ಬಾ ನಗರವು ಪ್ರಸಿದ್ಧವಾಗಿರುವುದು ಯಾವುದಕ್ಕೆ ಕೂರ್ಬಾ ನಗರ ಅಲ್ಯೂಮಿನಿಯಂ ಕೈಗಾರಿಕೆಗೆ ಪ್ರಸಿದ್ಧವಾಗಿದೆ ಶಿಂಪ್ಲಿಪಾಲ್ ವ್ಯಾಘ್ರ ಯೋಜನೆ ಇರುವ ರಾಜ್ಯ ಯಾವುದು ಶಿಂಪ್ಲಿಪಾಲ್ ವ್ಯಾಘ್ರ ಯೋಜನೆ ಒಡಿಶಾದಲ್ಲಿ ಕಂಡುಬರುತ್ತದೆ ಲಿಗ್ನೈಟ್ ಉತ್ಪಾದನೆಯಲ್ಲಿ ತಮಿಳುನಾಡಿನ ನಂತರ ಯಾವ ರಾಜ್ಯ ಉತ್ಪಾದಿಸುತ್ತಿದೆ ಎರಡನೇ ಸ್ಥಾನ ಯಾವ ರಾಜ್ಯ ರಾಜ್ಯನಲ್ಲಿ ತಮಿಳುನಾಡು ನಂತರ ಗುಜರಾತ್ ರೋಹಿ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ ರೋಹಿ ನ್ಯಾಷನಲ್ ಪಾರ್ಕ್ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ ಯಾವ ರಾಜ್ಯ ಅತಿ ಹೆಚ್ಚು ಕ್ರಿಶ್ಚಿಯನ್ನರನ್ನು ಹೊಂದಿದೆ ಅತಿ ಹೆಚ್ಚು ಕ್ರಿಶ್ಚಿಯನ್ನರನ್ನು ಹೊಂದಿರುವ ರಾಜ್ಯ ನಾಗಾಲ್ಯಾಂಡ್ ಹಸಿರು ಕ್ರಾಂತಿ ಯಾವ ಬೆಳೆಯಿಂದ ಪ್ರಾರಂಭವಾಯಿತು ಹಸಿರು ಕ್ರಾಂತಿ ಗೋಧಿಯಿಂದ ಪ್ರಾರಂಭವಾಯಿತು ನರ್ಮದಾ ನದಿ ಅರಿಯುವ ದಿಕ್ಕು ಯಾವುದು ನರ್ಮದಾ ನದಿ ಅರಿಯುವ ದಿಕ್ಕು ಪಶ್ಚಿಮ ದಿಕ್ಕಿನಲ್ಲಿ ಅರಿಯುತ್ತದೆ ಮರುಭೂಮಿ ಇರುವ ರಾಜ್ಯ ಯಾವುದು ತಾರ್ ಮರುಭೂಮಿ ರಾಜಸ್ಥಾನದಲ್ಲಿ ಕಂಡುಬರುತ್ತದೆ ಮೌಂಟ್ ಅಬು ಗಿರಿಧಾಮವಿರುವ ರಾಜ್ಯ ಯಾವುದು ಮೌಂಟ್ ಅಬು ರಾಜಸ್ಥಾನದಲ್ಲಿ ಕಂಡುಬರುತ್ತದೆ ಮಾಳ್ವಾಪ್ರಸ್ಥ ಪ್ರಸ್ಥಭೂಮಿ ಹೆಚ್ಚು ಆವರಿಸಿರುವ ರಾಜ್ಯ ಯಾವುದು ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಆವರಿಸಿದೆ ಪೂರ್ವಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು ಪೂರ್ವಘಟ್ಟಗಳಲ್ಲಿ ಜಿಂದಗಡ ಪರಿಸರದಲ್ಲಿರುವ ಎರಡು ವಿಧಗಳು ಯಾವುವು ಒಂದು ಪ್ರಾಕೃತಿಕ ಪರಿಸರ ಎರಡು ಮಾನವ ನಿರ್ಮಿತ ಪರಿಸರ ಭಾರತದ ದೊಡ್ಡ ಸರೋವರ ಯಾವುದು ಅತಿ ದೊಡ್ಡ ಸರೋವರ ಚಿಲ್ಕಾ ಸರೋವರ ಚಿಲ್ಕಾ ಸರೋವರ ಯಾವ ರಾಜ್ಯದಲ್ಲಿದೆ ಚಿಲ್ಕಾ ಸರೋವರ ಒಡಿಶಾ ರಾಜ್ಯದಲ್ಲಿದೆ ಯಾವ ಸರೋವರವನ್ನು ಶ್ರೀಹರಿಕೊಟ್ಟ ದ್ವೀಪ ಎಂದು ಕರೆಯಲಾಗಿದೆ ಶ್ರೀಹರಿಕೊಟ್ಟ ದ್ವೀಪ ಎಂದು ಪುಲಿಕಾಟ್ ಸರೋವರವನ್ನು ಕರೆಯುತ್ತಾರೆ ಜೋಗ್ ಜಲಪಾತವಿರುವ ರಾಜ್ಯ ಯಾವುದು ಜೋಗ್ ಜಲಪಾತವು ಕರ್ನಾಟಕದಲ್ಲಿ ಕಂಡುಬರುತ್ತದೆ ಭಾರತದ ಏಕೈಕ ಸಜೀವ ಜ್ವಾಲಾಮುಖಿ ಯಾವುದು ಏಕೈಕ ಸಜೀವ ಜ್ವಾಲಾಮುಖಿ ಬ್ಯಾರನ್ ಐಲ್ಯಾಂಡ್ ಭಾರತದ ಅತ್ಯಂತ ದಕ್ಷಿಣದ ಭಾಗ ಯಾವುದು ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣದ ಭಾಗ ಭಾರತವು ಹೊಂದಿರುವ ವಾಯುಗುಣ ಯಾವುದು ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ ಭಾರತದ ಗರಿಷ್ಠ ಉಷ್ಣಾಂಶವನ್ನು ಹೊಂದಿರುವ ಪ್ರದೇಶ ಯಾವುದು ಭಾರತದಲ್ಲಿ ಗರಿಷ್ಠ ಉಷ್ಣಾಂಶವನ್ನು ಹೊಂದಿರುವ ಪ್ರದೇಶ ಗಂಗಾನಗರ ಇಲ್ಲಿ ಐವತ್ತೆರಡು ಡಿಗ್ರಿ ಸೆಂಟಿಗ್ರೇಡ್ ಕಂಡುಬಂದಿದೆ ಸುಂಟರಗಾಳಿಯನ್ನು ಉತ್ತರ ಪ್ರದೇಶದಲ್ಲಿ ಏನೆಂದು ಕರೆಯುವರು ಸುಂಟರಗಾಳಿಯನ್ನು ಹಾಂದೀಸ್ ಎಂದು ಕರೆಯುವರು ಭಾರತವು ತನ್ನ ಶೇಕಡ ಎಪ್ಪತ್ತೈದರಷ್ಟು ಮಳೆಯನ್ನು ಯಾವ ಕಾಲದಲ್ಲಿ ಪಡೆಯುತ್ತದೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂದರೆ ಜೂನ್ನಿಂದ ಸೆಪ್ಟೆಂಬರ್ನವರೆಗೆ ಪಡೆಯುತ್ತದೆ ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಯಾವುದನ್ನು ಕರೆಯಲಾಗಿದೆ ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಹಾಗುಂಬೆಯನ್ನು ಕರೆಯಲಾಗಿದೆ ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಒಡಿಶಾ ಕರ್ನಾಟಕದ ಯಾವ ಜಿಲ್ಲೆ ಮ್ಯಾಂಗನೀಸ್ನ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಕರ್ನಾಟಕದ ಜಿಲ್ಲೆ ಬಳ್ಳಾರಿ ಇಪ್ಪತ್ತನೇ ಶತಮಾನದ ಆಶ್ಚರ್ಯದ ಲೋಹವೆಂದು ಯಾವುದನ್ನು ಕರೆಯಲಾಗಿದೆ ಆಶ್ಚರ್ಯದ ಲೋಹ ಬಾಕ್ಸೈಟ್ ಭಾರತದಿಂದ ಬಾಕ್ಸೈಟ್ ಅನ್ನು ಆಮದು ಮಾಡಿಕೊಳ್ಳುವ ರಾಷ್ಟ್ರ ಯಾವುದು ಇಟಲಿ ಅಭ್ರಕ ಉತ್ಪಾದನೆ ಮತ್ತು ನಿಕ್ಷೇಪದಲ್ಲಿ ಮೊದಲನೇ ಸ್ಥಾನ ಪಡೆದ ರಾಜ್ಯ ಯಾವುದು ಅಬ್ಬ್ರಕದ ಉತ್ಪಾದನೆಯಲ್ಲಿ ಆಂಧ್ರಪ್ರದೇಶ ಭಾರತದಿಂದ ಅತಿ ಹೆಚ್ಚು ಅಬ್ರಕವನ್ನು ಆಮದು ಮಾಡಿಕೊಳ್ಳುವ ರಾಷ್ಟ್ರ ಯಾವುದು ಅತಿ ಹೆಚ್ಚು ಅಬ್ರಕವನ್ನು ಅಮೆರಿಕ ಆಮದು ಮಾಡಿಕೊಳ್ಳುತ್ತದೆ ಭಾರತದಲ್ಲೇ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಜ್ಯ ಯಾವುದು ಕರ್ನಾಟಕ ರಾಜಸ್ಥಾನದ ಕೇತ್ರಿ ಯಾವುದಕ್ಕೆ ಪ್ರಾಮುಖ್ಯತೆ ಪಡೆದಿದೆ ತಾಮ್ರ ಕಲ್ಲಿದ್ದಲಿನ ಅತ್ಯುತ್ತಮ ದರ್ಜೆ ಯಾವುದು ಆಂಥ್ರಾಸೈಟ್ ಭಾರತದಲ್ಲಿ ಅತಿ ಹೆಚ್ಚಾಗಿ ಕಲ್ಲಿದ್ದಲನ್ನು ಉತ್ಪಾದಿಸುವ ರಾಜ್ಯ ಯಾವುದು ಮಧ್ಯಪ್ರದೇಶ ಒರಿಸ್ಸಾದ ಅತಿ ಮುಖ್ಯವಾದ ಕಲ್ಲಿದ್ದಲಿನ ಕ್ಷೇತ್ರ ಯಾವುದು ತಲ್ಚೇರ್ ಭಾರತದ ಅತಿ ಮುಖ್ಯ ಕಲ್ಲಿದ್ದಲಿನ ಕೇಂದ್ರ ಯಾವುದು ಅತಿ ಮುಖ್ಯ ಕಲ್ಲಿದ್ದಲಿನ ಕೇಂದ್ರ ರಾಣಿಗಂಜ್ ಯಾವ ರಾಜ್ಯದಲ್ಲಿ ಮೊದಲು ಪೆಟ್ರೋಲಿಯಂ ಉತ್ಪಾದನೆಗೊಂಡಿತು ಅಸ್ಸಾಂನಲ್ಲಿ ಮೊದಲು ಪೆಟ್ರೋಲಿಯಂ ಉತ್ಪಾದನೆಗೊಂಡಿತು ಗುಜರಾತಿನಲ್ಲಿ ಮೊದಲು ತೈಲಬಾವಿಯನ್ನು ಎಲ್ಲಿ ಕೊರೆಯಲಾಯಿತು ಗುಜರಾತಿನಲ್ಲಿ ಅಂಕಲೇಶ್ವರದಲ್ಲಿ ಮೊಟ್ಟ ಮೊದಲ ಬಾರಿಗೆ ತೈಲಬಾವಿಯನ್ನು ಕೊರೆಯಲಾಯಿತು ಬಾಂಬೆ ಐನಲ್ಲಿ ಪೆಟ್ರೋಲಿಯಂ ಉತ್ಪಾದನೆ ಯಾವಾಗ ಆರಂಭಗೊಂಡಿತು ಬಾಂಬೆ ಹೈನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಆರಂಭಗೊಂಡಿತು ಅತ್ಯಂತ ಕಿರಿಯ ಪರ್ವತ ಶ್ರೇಣಿಗಳು ಯಾವುವು ಹಿಮಾಲಯ ಪರ್ವತ ಶ್ರೇಣಿಗಳು ಅತ್ಯಂತ ಕಿರಿಯ ಪರ್ವತ ಶ್ರೇಣಿಗಳು ಭಾರತದಲ್ಲಿ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಉತ್ಪಾದಿಸುವ ಸ್ಥಳ ಯಾವುದು ಬಾಂಬೆ ಹೈ ಭಾರತದಲ್ಲಿ ಅತಿ ಹೆಚ್ಚು ಸ್ವಾಭಾವಿಕ ಅನಿಲವನ್ನು ಉತ್ಪಾದಿಸುವ ಸ್ಥಳ ಯಾವುದು ಅಂಕಲೇಶ್ವರಲ್ಲಿ ಸ್ವಾಭಾವಿಕ ಅನಿಲವನ್ನು ಅತಿ ಹೆಚ್ಚಾಗಿ ಉತ್ಪಾದಿಸಲಾಗುತ್ತದೆ ದಿಗ್ಬಾಯ್ ತೈಲ ಶುದ್ಧೀಕರಣ ಕೇಂದ್ರ ಯಾವಾಗ ಸ್ಥಾಪನೆಗೊಂಡಿತು ದಿಗ್ಬಾಯ್ ಕ್ರಿಸ್ತಶಕ ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ಸವನ್ನಾಗಳೆಂದರೆ ಯಾವುದು ಸವನ್ನಾಗಳು ಎಂದರೆ ಉಷ್ಣವಲಯದ ಹುಲ್ಲುಗಾವಲನ್ನು ನಾವು ಸವನ್ನಾಗಳೆಂದು ಕರೆಯುತ್ತೇವೆ ಭಾರತದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದಿಸುವ ರಾಜ್ಯ ಯಾವುದು ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದಿಸುವ ರಾಜ್ಯ ಆಂಧ್ರ ಪ್ರದೇಶ ಶಿವನ ಸಮುದ್ರದಲ್ಲಿ ಯಾವ ವರ್ಷ ವಿದ್ಯುತ್ ಪ್ರಾರಂಭವಾಯಿತು ಶಿವನ ಸಮುದ್ರದಲ್ಲಿ ಕ್ರಿಸ್ತಶಕ ಸಾವಿರದ ಒಂಬೈನೂರ ಎರಡರಲ್ಲಿ ಭಾರತದ ಮೊದಲ ಜಲವಿದ್ಯುತ್ ಯೋಜನೆ ಯಾವುದು ಮೊದಲ ಜಲವಿದ್ಯುತ್ ಯೋಜನೆ ಶಿವನ ಸಮುದ್ರದಲ್ಲಿ ಪ್ರಾರಂಭಗೊಂಡಿತು ಕೊಯ್ನಾ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ ಕೊಯ್ನಾ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತದೆ ಕಕ್ರಪಾರ್ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ ಕಕ್ರಾಪಾರ್ ಗುಜರಾತ್ನಲ್ಲಿ ಕಂಡುಬರುತ್ತದೆ ಬಿಹಾರ ರಾಜ್ಯದ ಜಲವಿದ್ಯುತ್ ಯೋಜನೆ ಯಾವುದು ಬಿಹಾರದಲ್ಲಿ ಸುವರ್ಣರೇಖಾ ಜಲವಿದ್ಯುತ್ ಯೋಜನೆ ಕಂಡುಬರುತ್ತದೆ ನಾಗಾಲ್ಯಾಂಡ್ನ ರಾಜಧಾನಿ ಯಾವುದು ನಾಗಾಲ್ಯಾಂಡ್ ರಾಜ್ಯದ ರಾಜಧಾನಿ ಕೋಹಿಮಾ ಯುರೇನಿಯಂನ ಅತಿ ಹೆಚ್ಚಾಗಿ ಉತ್ಪಾದಿಸುವ ರಾಷ್ಟ್ರ ಯಾವುದು ಯುರೇನಿಯಂ ಅನ್ನು ಅತಿ ಹೆಚ್ಚಾಗಿ ಉತ್ಪಾದಿಸುವ ರಾಷ್ಟ್ರ ಕೆನಡಾ ಭಾರತದ ಮೊದಲ ಅಣು ವಿದ್ಯುತ್ ಕೇಂದ್ರ ಯಾವಾಗ ಸ್ಥಾಪನೆಗೊಂಡಿತು ಭಾರತದ ಮೊದಲ ಅಣುವಿದ್ಯುತ್ ಕೇಂದ್ರ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆಗೊಂಡಿತು ಭಾರತದ ಮೊದಲ ಅಣು ವಿದ್ಯುತ್ ಕೇಂದ್ರವು ಯಾವ ಸ್ಥಳದಲ್ಲಿ ಸ್ಥಾಪನೆಗೊಂಡಿತು ಭಾರತದ ಮೊದಲ ಅಣು ವಿದ್ಯುತ್ ಕೇಂದ್ರವು ತಾರಾಪುರದಲ್ಲಿ ಸ್ಥಾಪನೆಗೊಂಡಿತು ಕಲ್ಪಕ್ಕಂ ಯಾವ ರಾಜ್ಯದಲ್ಲಿದೆ ಕಲ್ಪಕ್ಕಂ ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತದೆ ನರೋರ ಯಾವ ರಾಜ್ಯದಲ್ಲಿದೆ ನರೋರ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತದೆ ಕೈಗಾ ಅಣುಸ್ತಾವರ ಯಾವ ಜಿಲ್ಲೆಯಲ್ಲಿದೆ ಕೈಗಾ ಅಣುಸ್ತಾವರ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಸೌರಶಾಖವನ್ನು ಅತಿ ಹೆಚ್ಚಾಗಿ ಉತ್ಪಾದಿಸುವ ರಾಜ್ಯ ಯಾವುದು ಸೌರಶಾಖವನ್ನು ಅತಿ ಹೆಚ್ಚಾಗಿ ಉತ್ಪಾದಿಸುವ ರಾಜ್ಯ ರಾಜಸ್ಥಾನ ದೇಶದಲ್ಲಿಯೇ ಅತಿ ಹೆಚ್ಚು ಗಾಳಿ ವಿದ್ಯುತ್ತನ್ನು ಉತ್ಪಾದಿಸುವ ರಾಜ್ಯ ಯಾವುದು ಅತಿ ಹೆಚ್ಚು ಗಾಳಿ ವಿದ್ಯುತ್ತನ್ನು ಉತ್ಪಾದಿಸುವ ರಾಜ್ಯ ತಮಿಳುನಾಡು ಭಾರತದಲ್ಲಿ ಅತಿ ಹೆಚ್ಚು ಕಾಗದ ಉತ್ಪಾದಿಸುವ ರಾಜ್ಯ ಯಾವುದು ಕಾಗದ ಉತ್ಪಾದಿಸುವ ರಾಜ್ಯ ಮಹಾರಾಷ್ಟ್ರ ಸಮಾಚಾರ ಪತ್ರಿಕೆಗಳಿಗೆ ಬೇಕಾದ ನ್ಯೂಸ್ ಪ್ರಿಂಟ್ ಕಾಗದ ಯಾವ ರಾಜ್ಯದಲ್ಲಿ ಉತ್ಪಾದನೆಯಾಗುತ್ತದೆ ನ್ಯೂಸ್ ಪ್ರಿಂಟ್ ಕಾಗದ ಮಧ್ಯಪ್ರದೇಶದ ನೇಪಾಳ ನಗರದಲ್ಲಿ ಉತ್ಪಾದನೆಯಾಗುತ್ತದೆ ಭಾರತದ ಆಧುನಿಕ ಹಡಗು ನಿರ್ಮಾಣವು ಯಾವ ಸ್ಥಳದಿಂದ ಪ್ರಾರಂಭಗೊಂಡಿತು ಆಧುನಿಕ ಹಡಗು ನಿರ್ಮಾಣವು ವಿಶಾಖಪಟ್ಟಣಂನಿಂದ ಪ್ರಾರಂಭಗೊಂಡಿತು ಸೂರ್ಯನು ಗೆಲಾಕ್ಸಿಯನ್ನು ಸುತ್ತಲೂ ತೆಗೆದುಕೊಳ್ಳುವ ದಿನಗಳು ಎಷ್ಟು ಸೂರ್ಯನು ಗೆಲಾಕ್ಸಿಯನ್ನು ಸುತ್ತಲೂ ಇನ್ನೂರು ದಿನಗಳನ್ನು ತೆಗೆದುಕೊಳ್ಳುತ್ತಾನೆ ಮಜಗಾಂ ಅಡಗು ನಿರ್ಮಾಣ ಕೇಂದ್ರವಿರುವ ರಾಜ್ಯ ಯಾವುದು ಮಜಗಾಂ ಹಡಗು ನಿರ್ಮಾಣ ಕೇಂದ್ರವಿರುವ ರಾಜ್ಯ ಮಹಾರಾಷ್ಟ್ರ ಭಾರತದ ಅತೀ ಆಳವಾದ ಬಂದರು ಯಾವುದು ಅತಿ ಆಳವಾದ ಬಂದರು ವಿಶಾಖಪಟ್ಟಣಂ ಬಂದರು ಭಾರತದ ಮೊದಲ ರೈಲು ಸಂಚಾರ ಯಾವ ನಗರಗಳಲ್ಲಿ ಸಂಚರಿಸಿತು ಮೊದಲ ರೈಲು ಸಂಚಾರ ಮುಂಬೈಯಿಂದ ತಾಣೆವರೆಗೆ ಸಂಬಂಧಿಸಿತು ಯಾವಾಗ ಸಾವಿರದ ಎಂಟುನೂರ ಐವತ್ತ ಮೂರರಲ್ಲಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಸಂಗಮದ ಉನ್ನತ ಶಿಖರ ಯಾವುದು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಸಂಗಮದ ಉನ್ನತ ಶಿಖರ ದೊಡ್ಡ ಬೆಟ್ಟ ಭಾರತದ ಅತಿ ಚಿಕ್ಕ ರೈಲ್ವೆ ವಲಯ ಯಾವುದು ಅತಿ ಚಿಕ್ಕ ರೈಲ್ವೆ ವಲಯ ಈಶಾನ್ಯ ರೈಲ್ವೆ ವಲಯ ಭಾರತದ ಉದ್ದವಾದ ರೈಲು ಮಾರ್ಗ ಯಾವುದು ಉದ್ದವಾದ ರೈಲು ಮಾರ್ಗ ಕನ್ಯಾಕುಮಾರಿಯಿಂದ ಜಮ್ಮು ತಾವಿ ಅತಿ ಉದ್ದವಾದ ರೈಲು ಮಾರ್ಗದಲ್ಲಿ ಓಡಾಡುವ ರೈಲಿನ ಹೆಸರೇನು ಅತಿ ಉದ್ದವಾದ ರೈಲು ಮಾರ್ಗ ಹಿಮಸಾಗರ್ ಎಕ್ಸ್ಪ್ರೆಸ್ ರಸ್ತೆ ಅಭಿವೃದ್ಧಿ ಮಂಡಳಿ ಸ್ಥಾಪನೆಗೊಂಡ ವರ್ಷ ಯಾವುದು ರಸ್ತೆ ಅಭಿವೃದ್ಧಿ ಮಂಡಳಿ ಸಾವಿರದ ಒಂಬೈನೂರ ಇಪ್ಪತ್ತೇಳು ಹೈದರಾಬಾದ್ ಯೋಜನೆ ಯಾವಾಗ ಪ್ರಾರಂಭಗೊಂಡಿತು ಹೈದರಾಬಾದ್ ಯೋಜನೆ ಸಾವಿರದ ಒಂಬೈನೂರ ಅರವತ್ತೊಂದು ರಾಷ್ಟ್ರೀಯ ಹೆದ್ದಾರಿಗಳೆಂದು ಕರೆದ ವರ್ಷ ಯಾವುದು ನ್ಯಾಷನಲ್ ಹೈವೇಸ್ ಅಂತ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರೆಯಲಾಯಿತು ಭಾರತದಲ್ಲಿ ಅತಿ ಹೆಚ್ಚು ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯನ್ನು ಹೊಂದಿರುವ ರಾಜ್ಯ ಯಾವುದು ಮಹಾರಾಷ್ಟ್ರ ಪ್ರಪಂಚದ ಅತಿ ಎತ್ತರದ ವಾಹನ ಸಂಚಾರ ರಸ್ತೆ ಮಾರ್ಗ ಯಾವುದು ಅತಿ ಎತ್ತರದ ವಾಹನ ಸಂಚಾರ ರಸ್ತೆ ಮಾರ್ಗ ಮನಾಲಿಯಿಂದ ಲೇಹ್ ಹೊರಗೆ ಕಂಡುಬರುತ್ತದೆ ಅತಿ ಕಡಿಮೆ ರಸ್ತೆ ಮಾರ್ಗವನ್ನು ಹೊಂದಿರುವ ರಾಜ್ಯ ಯಾವುದು ಅತಿ ಕಡಿಮೆ ರಸ್ತೆ ಮಾರ್ಗವನ್ನು ಸಿಕ್ಕಿಂ ಹೊಂದಿದೆ ಒಳನಾಡು ಜಲಮಾರ್ಗ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆಗೊಂಡದ್ದು ಯಾವಾಗ ಒಳನಾಡು ಜಲಮಾರ್ಗ ಅಭಿವೃದ್ಧಿ ಪ್ರಾಧಿಕಾರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕಾಂಡ್ಲಾ ಬಂದರು ಯಾವ ರಾಜ್ಯದಲ್ಲಿದೆ ಕಾಂಡ್ಲಾ ಬಂದರು ಗುಜರಾತ್ ಭಾರತದ ಅತಿ ದೊಡ್ಡ ಬಂದರು ಯಾವುದು ಅತಿ ದೊಡ್ಡ ಬಂದರು ಮುಂಬೈ ನೇತಾಜಿ ಸುಭಾಷ್ ಅಡಗುಕಟ್ಟೆ ಇರುವ ಬಂದರು ಯಾವುದು ಸುಭಾಷ್ ಅಡಗುಕಟ್ಟೆ ಕೋಲ್ಕತ್ತಾದಲ್ಲಿ ಕಂಡುಬರುತ್ತದೆ ಸ್ವಾಭಾವಿಕ ಬಂದರು ಯಾವುದು ಸ್ವಾಭಾವಿಕ ಬಂದರು ಕೊಚ್ಚಿನ್ ಕಾಂಡ್ಲಾ ಪ್ರಧಾನ ಬಂದರು ಎನಿಸಿದ್ದು ಯಾವಾಗ ಕಾಂಡ್ಲಾ ಪ್ರಧಾನ ಬಂದರು ಎನಿಸಿದ್ದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಪ್ಯಾರಾದೀಪ್ ಬಂದರು ಉದ್ಘಾಟನೆಗೊಂಡ ವರ್ಷ ಯಾವುದು ಪಾರಾದೀಪ್ ಬಂದರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಉದ್ಘಾಟನೆಗೊಂಡಿತು ಹೂಳೆತ್ತುವ ಕಾರ್ಪೊರೇಷನ್ ಯಾವಾಗ ಸ್ಥಾಪನೆಗೊಂಡಿತು ಹೂಳೆತ್ತುವ ಕಾರ್ಪೊರೇಷನ್ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸ್ಥಾಪನೆಯಾಯಿತು ಭಾರತದಲ್ಲಿ ವಾಯು ಸಾರಿಗೆ ಯಾವಾಗ ಆರಂಭಗೊಂಡಿತು ವಾಯು ಸಾರಿಗೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ನಾಗರಿಕ ವಿಮಾನ ಇಲಾಖೆಯು ಸ್ಥಾಪನೆಗೊಂಡ ವರ್ಷ ಯಾವುದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸ್ಥಾಪನೆಯಾಯಿತು ಭಾರತದಲ್ಲಿ ಎಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಟೋಟಲ್ ಟ್ವೆಂಟಿ ಫೋರ್ ಇದಾವೆ ಅಟ್ ಪ್ರೆಸೆಂಟ್ ಗಾಂಧಿ ವಿಮಾನ ನಿಲ್ದಾಣ ಎಲ್ಲಿದೆ ಗಾಂಧಿ ವಿಮಾನ ನಿಲ್ದಾಣ ದೆಹಲಿಯಲ್ಲಿ ಕಂಡುಬರುತ್ತದೆ ಸಂತಾಲ್ ಬುಡಕಟ್ಟು ಹೆಚ್ಚಾಗಿರುವ ರಾಜ್ಯ ಯಾವುದು ಸಂತಾಲ್ ಬಿಹಾರ್ ಅತಿ ಹೆಚ್ಚು ಮಳೆ ಪಡೆಯುವ ರಾಜ್ಯ ಯಾವುದು ಮೇಘಾಲಯ ಮಧುಮಲೈ ಇರುವ ರಾಜ್ಯ ಯಾವುದು ತಮಿಳುನಾಡು ದಕ್ಷಿಣ ಭಾರತದಲ್ಲಿ ಪೂರ್ವ ತೀರದಲ್ಲಿರುವ ಅತಿ ದೊಡ್ಡ ಬಂದರು ಯಾವುದು ಚೆನ್ನೈ ಕಾಫಿ ತೋಟಗಳಲ್ಲಿ ಉಪ ಬೆಳೆಯಾಗಿ ಬೆಳೆಯುವ ಕರ್ನಾಟಕದ ಪ್ರಸಿದ್ಧ ಸಾಂಬಾರ್ ಬೆಳೆ ಯಾವುದು ಉಪಬೆಳೆಯಾಗಿ ಬೆಳೆಯುವ ಪ್ರಸಿದ್ಧ ಸಾಂಬಾರ್ ಬೆಳೆ ಮೆಣಸು ಶಿವನ ಸಮುದ್ರ ವಿದ್ಯುದಾಗರಕ್ಕೆ ಯಾವ ಹೆಸರನ್ನು ಇಡಲಾಗಿದೆ ಶಿವನ ಸಮುದ್ರ ವಿದ್ಯುದಾಗರಕ್ಕೆ ಶೇಷಾದ್ರಿ ಅಯ್ಯರ್ ಎಂಬ ಹೆಸರನ್ನು ಇಡಲಾಗಿದೆ ಭಾರತದ ಪ್ರಪ್ರಥಮ ಜಲವಿದ್ಯುತ್ ಕೇಂದ್ರಕ್ಕೆ ಮತ್ತೊಂದು ಹೆಸರೇನು ಪ್ರಪ್ರಥಮ ಜಲವಿದ್ಯುತ್ ಕೇಂದ್ರಕ್ಕೆ ಬ್ಲಫ್ ಎಂದು ಹೆಸರನ್ನು ಇಡಲಾಗಿದೆ ಜವಳಿ ಉದ್ಯಮಕ್ಕೆ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಜಿಲ್ಲೆ ಯಾವುದು ಜವಳಿ ಉದ್ಯಮಕ್ಕೆ ದಾವಣಗೆರೆ ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುವ ಬಂದರು ಯಾವುದು ಮಂಗಳೂರು ಬಂದರು ಹಾಗುಂಬೆಯ ನಂತರ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವುದು ಹಾಗುಂಬೆಯ ನಂತರ ಭಾಗಮಂಡಲ ಅಂಶಿ ರಾಷ್ಟ್ರೀಯ ಉದ್ಯಾನವಿರುವ ಜಿಲ್ಲೆ ಯಾವುದು ಅಂಶಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡದಲ್ಲಿ ಕಂಡುಬರುತ್ತದೆ ಹಾಲಮಟ್ಟಿ ಅಣೆಕಟ್ಟು ಯೋಜನೆ ಇರುವ ಜಿಲ್ಲೆ ಯಾವುದು ಆಲಮಟ್ಟಿ ಅಣೆಕಟ್ಟು ಯೋಜನೆ ವಿಜಯಪುರದಲ್ಲಿ ಕಂಡುಬರುತ್ತದೆ ಎಮ್ಮೆ ಸಾಕಾಣಿಕೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ಜಿಲ್ಲೆ ಯಾವುದು ಎಮ್ಮೆ ಸಾಕಾಣಿಕೆಯಲ್ಲಿ ಬೆಳಗಾಂ ಪವನಶಕ್ತಿ ಪ್ರಥಮ ಸಮೀಕ್ಷೆ ನಡೆದ ಸ್ಥಳ ಯಾವುದು ಪವನಶಕ್ತಿಯ ಪ್ರಥಮ ಸಮೀಕ್ಷೆ ನಡೆದ ಸ್ಥಳ ಕಪ್ಪತಗುಡ್ಡ ಗೇಜ್ನಲ್ಲಿರುವ ರೈಲು ಅಳಿಗಳ ಅಂತರವೆಷ್ಟು ಗೇಜ್ನಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಸಿಕ್ಸ್ ಒಂದು ಬಿಂದು ಆರು ಏಳು ಆರು ಮೀಟರ್ ಅಂತರವಿರುತ್ತದೆ ಭಾರತದಲ್ಲಿ ಮೊದಲ ಅಂಚೆ ಚೀಟಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಬಿಡುಗಡೆಯಾದದ್ದು ಎಲ್ಲಿ ಕರಾಚಿಯಲ್ಲಿ ಭಾರತದಲ್ಲಿ ಟೆಲಿಪ್ರಿಂಟರ್ ಉತ್ಪಾದಿಸುವ ನಗರ ಯಾವುದು ಟೆಲಿಪ್ರಿಂಟರ್ ಉತ್ಪಾದಿಸುವ ನಗರ ಚೆನ್ನೈ ತೋಡಾ ಬುಡಕಟ್ಟು ಕಂಡುಬರುವುದು ಎಲ್ಲಿ ತೋಡಾ ಬುಡಕಟ್ಟು ತಮಿಳುನಾಡಿನಲ್ಲಿ ಬಿರ್ಹೋರ್ ಬುಡಕಟ್ಟು ಇರುವುದು ಎಲ್ಲಿ ಬಿರ್ಹೋರ್ ಬುಡಕಟ್ಟು ಇರುವುದು ಮಧ್ಯಪ್ರದೇಶದಲ್ಲಿ ಕಾಡಮಂ ಬೆಟ್ಟಗಳ ಮತ್ತೊಂದು ಹೆಸರೇನು ಏಲಾಗಿರಿ ಬೆಟ್ಟಗಳು ಭಾರತದಲ್ಲಿ ಡಿ ಆರಂಭವಾದುದು ಯಾವಾಗ ಡಿ ಆರಂಭವಾದುದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭೂಮಿಯ ಹೊರಪದರವನ್ನು ಏನೆಂದು ಕರೆಯುತ್ತಾರೆ ಭೂಮಿಯ ಹೊರಪದರವನ್ನು ಸಿಯಾಲ್ ಎಂದು ಕರೆಯುತ್ತಾರೆ ವಿ ಆಕಾರದ ಕಣಿವೆಯನ್ನು ನಿರ್ಮಿಸಿರುವ ನಗ್ನೀಕರಣದ ಕರ್ತೃ ಯಾರು ನದಿಗಳ ಪ್ರಕ್ರಿಯೆಯಿಂದ ವಿ ಆಕಾರದ ಕಣಿವೆಗಳು ನಿರ್ಮಿತವಾಗುತ್ತವೆ ಗ್ರಾನೈಟ್ ಗ್ರ್ಯಾಬೋ ಬಜಾಲ್ಟ್ ಈ ಶಿಲೆಗಳಿಗೆ ಉದಾಹರಣೆಯಾಗಿದೆ ಯಾವ ಶಿಲೆಗೆ ಉದಾಹರಣೆ ಇವೆಲ್ಲವೂ ಕೂಡ ಅಗ್ನಿಶಿಲೆಗಳು ಆಮ್ಲಜನಕ ಸಾರಜನಕ ಮೊದಲಾದ ಆವಿಗಳು ಭೂಮಿಯಿಂದ ಎಷ್ಟು ಎತ್ತರದವರೆಗೆ ದೊರೆಯುವವು ಆಮ್ಲಜನಕ ಸಾರಜನಕ ಮುಂತಾದ ಆವೂ ಭೂಮಿಯಿಂದ ಆರರಿಂದ ಏಳು ಮೈಲಿಗಳಷ್ಟು ಎತ್ತರದವರೆಗೆ ಮಾತ್ರ ದೊರೆಯುತ್ತವೆ ಉಷ್ಣತೆಯ ಆಧಾರದ ಮೇಲೆ ಭೂಭಾಗವನ್ನು ಎಷ್ಟು ವಲಯಗಳಾಗಿ ವಿಂಗಡಿಸಬಹುದು ಉಷ್ಣತೆಯ ಆಧಾರದ ಮೇಲೆ ಮೂರು ಭಾಗಗಳಾಗಿ ವಿಂಗಡಿಸಬಹುದು ವಾಯುಮಂಡಲದ ಎತ್ತರದಲ್ಲಿರುವ ಜೀವರಕ್ಷಕ ಅನಿಲ ಕವಚ ಯಾವುದು ವಾಯುಮಂಡಲದ ಮೇಲಿರುವ ಜೀವರಕ್ಷಕ ಅನಿಲ ಕವಚ ಓಝೋನ್ ವಾಯುವಿನ ಒತ್ತಡವನ್ನು ಅಳೆಯುವ ಸಾಧನ ಯಾವುದು ಬ್ಯಾರೋಮೀಟರ್ ಗಾಳಿಯ ಒತ್ತಡವು ಡ್ಯಾಶ್ ಆಗಿರುತ್ತದೆ ಗಾಳಿಯ ಒತ್ತಡವು ಎಲ್ಲ ಕಡೆಯೂ ಒಂದೇ ಸಮನಾಗಿರುವುದಿಲ್ಲ ಒಂದೊಂದು ಕಡೆ ಒಂದೊಂದು ತರಹ ಇರುತ್ತದೆ ಒಂದೇ ಕಾಲದಲ್ಲಿ ಒಂದೇ ಸಮನಾದ ಶಾಖವುಳ್ಳ ಸ್ಥಳಗಳ ಮೂಲಕ ಹಾದು ಹೋಗುವ ಊಹಾ ರೇಖೆಯನ್ನು ಏನೆಂದು ಕರೆಯುತ್ತಾರೆ ಸಮತಾಪ ರೇಖೆ ಎಂದು ಕರೆಯುತ್ತಾರೆ ಒಂದೇ ಕಾಲದಲ್ಲಿ ಒಂದೇ ಸಮನಾದ ಶಾಖವುಳ್ಳ ಸ್ಥಳಗಳ ಮೂಲಕ ಹಾದು ಹೋಗುವ ರೇಖೆ ಒಂದೇ ಪ್ರಮಾಣದ ಉಷ್ಣತೆಯನ್ನು ಹೊಂದಿರುವ ಸ್ಥಳಗಳನ್ನು ನಕಾಶೆಯ ಮೇಲೆ ಗುರುತಿಸಲು ಎಳೆದಿರುವ ರೇಖೆ ಯಾವುದು ಸಮಬಾರ ರೇಖೆ ಕುದುರೆ ಅಕ್ಷಾಂಶಗಳು ಎಂದು ಕರೆಸಿಕೊಳ್ಳುವ ಹೆಚ್ಚು ಒತ್ತಡ ಪ್ರದೇಶಗಳು ಯಾವುವು ಉಪ ಉಷ್ಣವಲಯದ ಪ್ರದೇಶಗಳು ಇವು ಕುದುರೆ ಅಕ್ಷಾಂಶ ಎಂದು ಕರೆಸಿಕೊಳ್ಳುತ್ತವೆ ಹೆಚ್ಚು ಕಾಲ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಮಣ್ಣು ಯಾವುದು ಕಪ್ಪು ಮಣ್ಣು ಮಂಡಲವಿರುವ ಸ್ಥಳ ಯಾವುದು ಉದಕಮಂಡಲ ನೀಲಗಿರಿಯಲ್ಲಿ ಕಂಡುಬರುತ್ತದೆ ನಾಗಾಬೆಟ್ಟಗಳು ಇರುವ ಸ್ಥಳ ಯಾವುದು ನಾಗಾಬೆಟ್ಟಗಳು ಪೂರ್ವಾಂಚಲದಲ್ಲಿ ಕಂಡುಬರುತ್ತವೆ ಕಬ್ಬಿಣದ ಅದಿರಿನಲ್ಲಿರುವ ವಿಧಗಳು ಯಾವುವು ಕಬ್ಬಿಣದ ಅದಿರಿನ ವಿಧಗಳು ಹೆಮಾಟೈಟ್ ಮ್ಯಾಗ್ನಟೈಟ್ ಲೆಮೋನೈಟ್ ಸಿಡರೈಟ್ ಅತ್ಯಂತ ಪ್ರಾಚೀನವಾದ ಲೋಹ ಯಾವುದು ತಾಮ್ರ ಅತ್ಯಂತ ಪ್ರಾಚೀನವಾದ ಲೋಹವಾಗಿದೆ ಭಾರತವು ಏಕಸ್ವಾಮ್ಯ ಹೊಂದಿರುವ ಲೋಹ ಯಾವುದು ಎಮಟೈಟ್ ಮತ್ತು ಮ್ಯಾಗ್ನೆಟೈಟ್ಗಳು ಯಾವ ಲೋಹದ ಪ್ರಮುಖ ಅದಿರುಗಳಾಗಿವೆ ಎಮಟೈಟ್ ಮತ್ತು ಮ್ಯಾಗ್ನೆಟೈಟ್ ಕಬ್ಬಿಣದ ಪ್ರಮುಖ ಅದಿರುಗಳಾಗಿವೆ ಮದ್ರಾಸಿನ ಮೊದಲನೆಯ ಸಿಮೆಂಟ್ ಕಾರ್ಖಾನೆಯಲ್ಲಿ ಮೊದಲು ಬಳಸುತ್ತಿದ್ದ ಕಚ್ಚಾ ವಸ್ತು ಯಾವುದು ಕಪ್ಪೆ ಚಿಪ್ಪುಗಳನ್ನು ಸಿಮೆಂಟ್ ಕಾರ್ಖಾನೆಯಲ್ಲಿ ಮೊದಲು ಬಳಸುತ್ತಿದ್ದ ಕಚ್ಚಾ ವಸ್ತುವಾಗಿದೆ ಭೂಗೋಳದಲ್ಲಿ ಭೂಮಿಯ ಶೇಕಡಾವಾರು ಪ್ರಮಾಣ ಎಷ್ಟು ಭೂಮಿಯ ಶೇಕಡಾವಾರು ಪ್ರಮಾಣ ವಿಶ್ವದಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಭೂಗೋಳದಲ್ಲಿ ಜೀವರಕ್ಷಕ ಅನಿಲ ಓಝೋನ್ ಇರುವ ವಲಯ ಯಾವುದು ಓಝೋನ್ ಕಂಡುಬರುವುದು ವಾಯುಗೋಳದಲ್ಲಿ ಪಡೆಯುವ ಉಷ್ಣ ಶಕ್ತಿಯನ್ನು ಭೂಮಿ ಉಷ್ಣಶಕ್ತಿಯನ್ನು ಪಡೆಯುವ ಉಷ್ಣ ಸೌರ ಸೌರಶಕ್ತಿ ಮಾನವನ ವಾಸಕ್ಕೆ ಪ್ರತಿಕೂಲ ಪರಿಸ್ಥಿತಿ ಒಡ್ಡಿರುವ ಅಮೆಜಾನ್ ಮತ್ತು ಕಾಂಗೋಗಳು ಹರಡಿರುವ ಪ್ರದೇಶ ಯಾವುದು ಅಮೆಜಾನ್ ಮತ್ತು ಕಾಂಕೋಗಳು ಭೂಮಧ್ಯ ರೇಖೆಯಲ್ಲಿ ಹರಡಿವೆ ಜಗತ್ತಿನ ದೊಡ್ಡ ಸಾಗರ ಯಾವುದು ಅತಿ ದೊಡ್ಡ ಸಾಗರ ಪ್ರಶಾಂತ ಸಾಗರ ಮೀನ್ಸ್ ಪೆಸಿಫಿಕ್ ಸಾಗರ ಉಕ್ಕಿ ಉಬ್ಬರವಾದ ವಾರದ ನಂತರ ಚಂದ್ರ ಮತ್ತು ಸೂರ್ಯ ಭೂಮಿಗೆ ಡ್ಯಾಶ್ನಲ್ಲಿರುತ್ತವೆ ಉಕ್ಕಿ ಉಬ್ಬರವಾದ ವಾರದ ನಂತರ ಚಂದ್ರ ಮತ್ತು ಸೂರ್ಯ ಭೂಮಿಗೆ ಅಸಮಕೋನದಲ್ಲಿರುತ್ತವೆ ಭೂಮಿಯ ಒಟ್ಟು ಜಲರಾಶಿಯಲ್ಲಿ ಸಾಗರ ಮತ್ತು ಸಮುದ್ರದಲ್ಲಿರುವ ಶೇಕಡಾ ಪ್ರಮಾಣ ಎಷ್ಟು ಸಾಗರ ಮತ್ತು ಸಮುದ್ರದಲ್ಲಿ ಶೇಕಡ ಎಂಬತ್ತಾರು ಪರ್ಸೆಂಟೇಜ್ ಕಿಂಬರ್ಲಿ ಪ್ರಪಂಚದಲ್ಲೇ ಹೆಸರುವಾಸಿಯಾಗಿರುವುದು ಯಾವುದಕ್ಕೆ ವಜ್ರದ ಗಣಿಗಾರಿಕೆಗೆ ದಕ್ಷಿಣ ಬ್ರೆಜಿಲ್ನಲ್ಲಿರುವ ಉಷ್ಣವಲಯದ ಹುಲ್ಲುಗಾವಲನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉಷ್ಣವಲಯದ ಹುಲ್ಲುಗಾವಲನ್ನು ಪಂಪಾಸ್ ಎಂದು ಕರೆಯುತ್ತಾರೆ ದಕ್ಷಿಣ ಬ್ರೆಜಿಲ್ ಎಸ್ಕಿಮೋ ಜನರ ಪ್ರಮುಖ ಉದ್ಯೋಗವೇನು ಎಸ್ಕಿಮೋ ಜನರ ಪ್ರಮುಖ ಉದ್ಯೋಗ ಬೇಟೆಯಾಡುವುದು ಮತ್ತು ಮೀನುಗಾರಿಕೆ ಬಿಳಿಗಿರಿ ರಂಗನ ಬೆಟ್ಟ ತಪ್ಪಲಲ್ಲಿ ಇರುವ ಆದಿವಾಸಿ ಜನಾಂಗ ಯಾವುದು ಬಿಳಿಗಿರಿ ರಂಗನಬೆಟ್ಟ ತಪ್ಪಲಲ್ಲಿ ಇರುವ ಆದಿವಾಸಿ ಜನಾಂಗ ಸೋಲಿಗರು ಮಾನ್ಸೂನ್ ಎಂದರೆ ಮಾನ್ಸೂನ್ ಎಂದರೆ ಕಾಲ ಅಥವಾ ಋತು ಎಂದರ್ಥ ಏಷ್ಯಾದಲ್ಲಿ ಕೈಗಾರಿಕೆಯಲ್ಲಿ ಮುಂದುವರೆದ ರಾಷ್ಟ್ರ ಯಾವುದು ಕೈಗಾರಿಕೆಯಲ್ಲಿ ಮುಂದುವರೆದ ರಾಷ್ಟ್ರ ಏಷ್ಯಾದಾಗೆ ಜಪಾನ್ ಅಮೆರಿಕ ಸಂಯುಕ್ತ ಸಂಸ್ಥಾನದ ಈಶಾನ್ಯ ಭಾಗ ಈಶಾನ್ಯ ಭಾಗವು ಸೇಂಟ್ ಲಾರೆನ್ಸ್ ಕೊಳ್ಳ ಪ್ರದೇಶವಾಗಿದೆ ಸೇಂಟ್ ಲಾರೆನ್ಸ್ ಕೊಳ್ಳ ಪ್ರದೇಶವಾಗಿದೆ ಈಶಾನ್ಯ ಚೈನಾ ಸೈಬೀರಿಯಾ ಜಪಾನ್ ಇವೆಲ್ಲವೂ ಕೂಡ ಯಾವ ಅಕ್ಷಾಂಶದಲ್ಲಿ ಕಂಡುಬರುತ್ತವೆ ಐವತ್ತೈದು ಡಿಗ್ರಿಯಿಂದ ಎಪ್ಪತ್ತು ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಈಶಾನ್ಯ ಚೈನಾ ಸೈಬೀರಿಯಾ ಜಪಾನ್ಗಳು ಕಂಡುಬರುತ್ತವೆ ಒಳನಾಡಿನ ಜಲಸಾರಿಗೆ ಪ್ರಾಧಿಕಾರ ಸ್ಥಾಪಿಸಿದ ವರ್ಷ ಯಾವುದು ಒಳನಾಡಿನ ಜಲಸಾರಿಗೆ ಪ್ರಾಧಿಕಾರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸ್ಥಾಪನೆಯಾಯಿತು ಪಶ್ಚಿಮ ಬಂಗಾಳದ ಕುಲ್ಟಿಬಿಲಾಯಿ ಮತ್ತು ರೂರ್ಕೆಲಾದಲ್ಲಿ ಸ್ಥಾಪಿಸಿದ ಕಾರ್ಖಾನೆಗಳು ಯಾವುದಕ್ಕೆ ಸಂಬಂಧಿಸಿದೆ ಬಿಲಾಯಿ ಮತ್ತು ರೂರ್ಕೆಲಾ ಕಾರ್ಖಾನೆಗಳು ಉಕ್ಕು ಸ್ಟೀಲ್ಗೆ ಸಂಬಂಧಿಸಿವೆ ನಿರಂತರವಾಗಿ ವಿಪುಲವಾಗಿ ದೊರೆಯುವ ಶಕ್ತಿಯ ಮೂಲವೇ ಸೌರಶಕ್ತಿ ನಿರಂತರವಾಗಿ ಮತ್ತು ವಿಪುಲವಾಗಿ ದೊರೆಯುತ್ತದೆ ಭಾರತದ ಮೊಟ್ಟಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಯಾವ ವರ್ಷ ನಿರ್ಮಿಸಲಾಯಿತು ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಸಾವಿರದ ಒಂಬೈನೂರ ಎರಡರಲ್ಲಿ ನಿರ್ಮಿಸಲಾಯಿತು ಭಾರತದ ಮೊದಲನೆಯ ಸೆಣಬಿನ ಗಿರಣಿ ಸ್ಥಾಪಿಸಿದ ಸ್ಥಳ ಯಾವುದು ಸೆಣಬಿನ ಗಿರಣಿಯನ್ನು ರಿಶ್ರಾ ಪಶ್ಚಿಮ ಬಂಗಾಳದ ರಿಶ್ರಾದಲ್ಲಿ ಮೊದಲ ಬಾರಿಗೆ ಸ್ಥಾಪಿಸಲಾಯಿತು ರೈಲು ಪ್ರಯಾಣಿಕ ಡಬ್ಬಿ ತಯಾರಿಸುವ ಸ್ಥಳ ಯಾವುದು ರೈಲು ಪ್ರಯಾಣಿಕರ ಡಬ್ಬಿ ತಯಾರಿಸುವ ಸ್ಥಳ ಪೆರಂಬೂರಿನಲ್ಲಿ ಕಂಡುಬರುತ್ತದೆ ಶಕ್ತಿಯನ್ನು ಮೊದಲು ಕಂಡುಹಿಡಿದವರು ಯಾರು ಶಕ್ತಿಯನ್ನು ಮೊದಲು ಕಂಡುಹಿಡಿದವರು ಲಾರ್ಡ್ ಹಾರ್ಮ್ ಸ್ಟ್ರಾಂಗ್ ಲಾರ್ಡ್ ಸ್ಟ್ರಾಂಗ್ ಜಂಷೆಡ್ಪುರದ ಟಾಟಾರವರ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಿದ ವರ್ಷ ಯಾವುದು ಜಂಶೆಡ್ಪುರದಲ್ಲಿ ಸಾವಿರದ ಒಂಬೈನೂರ ಏಳರಲ್ಲಿ ಸ್ಥಾಪಿಸಲಾಯಿತು ಬೊಂಬಾಯಿಯಲ್ಲಿ ಮೊದಲ ಗಿರಣಿ ಕೈಗಾರಿಕೆಯನ್ನು ಪ್ರಾರಂಭಿಸಿದ ವರ್ಷ ಯಾವುದು ಮೊದಲ ಗಿರಣಿಯನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸ್ಥಾಪಿಸಲಾಯಿತು ಭತ್ತದ ಉತ್ಪಾದನೆಯಲ್ಲಿ ಜಗತ್ತಿನಲ್ಲಿಯೇ ಭಾರತದ ಸ್ಥಾನ ಏನು ಭತ್ತದ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನವನ್ನು ಇಂಡಿಯಾ ಪಡೆದುಕೊಂಡಿದೆ ಭಾರತದಲ್ಲಿ ಕಾಫಿಯನ್ನು ಹೆಚ್ಚಾಗಿ ಬೆಳೆಯುವ ರಾಜ್ಯ ಯಾವುದು ಕಾಫಿಯನ್ನು ಹೆಚ್ಚಾಗಿ ಬೆಳೆಯುವುದು ಕರ್ನಾಟಕ ಟೀ ಅಸ್ಸಾಂ ಇಪ್ಪತ್ತ್ ಮೂರೂವರೆ ಡಿಗ್ರಿಯಿಂದ ಅರವತ್ತಾರೂವರೆ ಡಿಗ್ರಿ ವರೆಗಿನ ಪ್ರದೇಶವನ್ನು ಏನೆಂದು ಎಂದು ಕರೆಯುತ್ತಾರೆ ಇಪ್ಪತ್ತ್ ಮೂರುವ ಅರವತ್ತಾರೂವರೆ ಸಮಶೀತೋಷ್ಣ ವಲಯ ಕಲ್ಲಿದ್ದಲಿನಲ್ಲಿರುವ ವಿಧಗಳು ಯಾವುವು ಕಲ್ಲಿದ್ದಲಿನ ವಿಧಗಳು ಅಂಥಾಸೈಟ್ ಬಿಟುಮಿನಸ್ ಲಿಗ್ನೈಟ್ ಮತ್ತು ಪೀಟ್ ಸೂಚಿಪರ್ಣ ಅರಣ್ಯಗಳು ಕಂಡುಬರುವ ಪ್ರದೇಶಗಳು ಯಾವುವು ಸೂಚಿಪರ್ಣ ಅರಣ್ಯಗಳು ಎ ನಾರ್ವೆ ಸ್ವೀಡನ್ ಮತ್ತು ಸೈಬೀರಿಯಾದಲ್ಲಿ ಕಂಡುಬರುತ್ತವೆ ಕಬ್ಬಿಣ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಗಂಧಕ ರಂಜಕ ತಾಮ್ರ ಮುಂತಾದ ಖನಿಜಗಳನ್ನು ಹೊಂದಿರುವ ಮಣ್ಣು ಯಾವುದು ಜೇಡಿಮಣ್ಣು ಇವೆಲ್ಲವನ್ನೂ ಕೂಡ ಒಳಗೊಂಡಿರುತ್ತದೆ ಮಣ್ಣು ಒಳಗೊಂಡಿರುವ ನಾಲ್ಕು ವಿಧಗಳು ಯಾವುವು ಮಣ್ಣಿನ ನಾಲ್ಕು ವಿಧಗಳು ಸಿಲಿಕ ಜೇಡಿ ಸುಣ್ಣ ಕೊಳೆತ ಸತ್ಯಾಂಶ ನಕಾಶೆ ಎಂಬ ಶಬ್ದದ ಮೂಲವು ಲ್ಯಾಟಿನ್ ಭಾಷೆಯ ಯಾವ ಪದದಿಂದ ಬಂದಿದೆ ನಕಾಶೆ ಎಂಬ ಶಬ್ದದ ಮೂಲವು ಎಂಬ ಲ್ಯಾಟಿನ್ ಭಾಷೆಯ ಶಬ್ದದಿಂದ ಬಂದಿದೆ ಉಬ್ಬರವಿಳಿತ ತಿಳಿಯಲು ಉಪಯೋಗಿಸುವ ಮಾಪಕ ಯಾವುದು ಉಬ್ಬರ ಮತ್ತು ಇಳಿತ ಉಬ್ಬರವಿಳಿತ ತಿಳಿಯಲು ಭರತ ಮಾಪಕವನ್ನು ಉಪಯೋಗಿಸುತ್ತಾರೆ ಅಟ್ಲಾಂಟಿಕ್ ಸಾಗರದಲ್ಲಿರುವ ಉಷ್ಣೋದಕ ಪ್ರವಾಹಗಳು ಯಾವುವು ಅಟ್ಲಾಂಟಿಕ್ ಸಾಗರದಲ್ಲಿರುವ ಉಷ್ಣೋದಕ ಪ್ರವಾಹಗಳು ಫ್ಲಾರಿಡಾ ಪ್ರವಾಹ ಗಲ್ಫ್ ಸ್ಟ್ರೀಮ್ ಪ್ರವಾಹ ಕ್ಯಾನರೀಸ್ ಪ್ರವಾಹ ನಾರ್ವೇಜಿಯನ್ ಪ್ರವಾಹ ಇವೆಲ್ಲವೂ ಕೂಡ ಅಟ್ಲಾಂಟಿಕ್ ಸಾಗರದಲ್ಲಿರುವ ಉಷ್ಣೋದಕ ಪ್ರವಾಹಗಳು ಸಾಗರ ಪ್ರವಾಹದಲ್ಲಿರುವ ಎರಡು ಭಾಗಗಳು ಯಾವುವು ಸಾಗರ ಪ್ರವಾಹಗಳ ಎರಡು ಭಾಗಗಳು ಉಷ್ಣೋದಕ ಪ್ರವಾಹ ಮತ್ತು ಶೀತೋದಕ ಪ್ರವಾಹ ಪ್ರಪಂಚದಲ್ಲಿ ಅತಿ ಹೆಚ್ಚು ಲವಣಯುಕ್ತ ಸಮುದ್ರ ಯಾವುದು ಅತಿ ಹೆಚ್ಚು ಲವಣಯುಕ್ತ ಸಮುದ್ರ ಡೆಡ್ ಸೀ ಮೃತ ಸಮುದ್ರ ಗ್ರೀನ್ವಿಚ್ ರೇಖೆಯಿಂದ ಪೂರ್ವಕ್ಕೆ ಇರುವ ರೇಖಾಂಶಗಳು ಮುಂಚಿತವಾಗಿ ಸೂರ್ಯನ ಎದುರಿಗೆ ಬರಲು ಕಾರಣವೇನು ಗ್ರೀನ್ವಿಚ್ ರೇಖೆಯಿಂದ ಪೂರ್ವಕ್ಕೆ ಇರುವ ರೇಖಾಂಶಗಳು ಮುಂಚಿತವಾಗಿ ಸೂರ್ಯನ ಎದುರಿಗೆ ಬರಲು ಕಾರಣ ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತದೆ ಆದ್ದರಿಂದ ಭಾರತದ ಪ್ರಮಾಣಿತ ವೇಳೆಯನ್ನು ನಿರ್ಧರಿಸುವ ರೇಖಾಂಶ ಯಾವುದು ಭಾರತದ ಪ್ರಮಾಣಿತ ವೇಳೆ ಅಲಹಾಬಾದ್ ಸಮೀಪದಲ್ಲಿರುವಂತಹ ಎಂಬತ್ತೆರಡೂವರೆ ಪೂರ್ವ ರೇಖಾಂಶ ನೂರ ಎಂಬತ್ತು ಡಿಗ್ರಿ ರೇಖಾಂಶವನ್ನು ಅಂತಾರಾಷ್ಟ್ರೀಯ ದಿನರೇಖೆ ಎಂದು ಅಂಗೀಕರಿಸಿದ್ದು ಯಾವಾಗ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಅದು ವಾಷಿಂಗ್ಟನ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮ್ಮೇಳನದ ಇದರಲ್ಲಿ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ನೂರ ಎಂಬತ್ತು ಡಿಗ್ರಿ ರೇಖಾಂಶವನ್ನು ಇಂಟರ್ನ್ಯಾಷನಲ್ ಡಾಟಾ ಲೈನ್ ಎಂದು ಅಂಗೀಕರಿಸಲಾಯಿತು ಜೀವ ಪರಿಸರಶಾಸ್ತ್ರ ಎಂಬ ಪದವನ್ನು ಪರಿಚಯಿಸಿದವರು ಯಾರು ಜೀವ ಪರಿಸರ ಶಾಸ್ತ್ರ ಜರ್ಮನಿಯ ಜೀವಶಾಸ್ತ್ರಜ್ಞರಾದಂತಹ ಅರ್ನೆಸ್ ಯಾಕಲ್ ಅವರು ಜೀವ ಪರಿಸರ ಶಾಸ್ತ್ರ ಎಂಬ ಪದವನ್ನು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಪರಿಚಯಿಸಿದರು ಪರಿಸರ ಮಾಲಿನ್ಯದ ನಾಲ್ಕು ವಿಧಗಳು ಯಾವುವು ಪರಿಸರ ಮಾಲಿನ್ಯದ ನಾಲ್ಕು ವಿಧಗಳು ವಾಯು ಮಾಲಿನ್ಯ ಜಲ ಮಾಲಿನ್ಯ ಮಣ್ಣಿನ ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ಉತ್ತರ ಗೋಳಾರ್ಧದಲ್ಲಿ ಗಾಳಿಗಳು ತಮ್ಮ ಬಲಗಡೆಗೂ ದಕ್ಷಿಣ ಗೋಳಾರ್ಧದಲ್ಲಿ ತಮ್ಮ ಎಡಗಡೆಗೂ ಓರೆಯಾಗಿ ಬೀಸುತ್ತವೆ ಎಂಬ ವಿಷಯ ತಿಳಿಸುವ ನಿಯಮ ಯಾವುದು ಫೆರಲ್ಸ್ ನಿಯಮ ಪ್ರಪಂಚದ ಅತ್ಯಂತ ವಿಶಾಲವಾದ ಲೋಯಸ್ ಮೈದಾನ ಎಲ್ಲಿ ಕಂಡುಬರುತ್ತದೆ ಲೋಯಸ್ ಮೈದಾನ ಚೀನಾದಲ್ಲಿ ಕಂಡುಬರುತ್ತದೆ ಜಾಗೃತ ಜ್ವಾಲಾಮುಖಿ ಇರುವ ಪ್ರದೇಶಗಳು ಯಾವುವು ಜಾಗೃತ ಜ್ವಾಲಾಮುಖಿಗಳು ಹ್ಯಾಂಡೀಸ್ ಪರ್ವತದಲ್ಲಿಯ ಇಟಲಿ ದೇಶದ ಕೋಟೋಪಾಕ್ಷಿಯಲ್ಲಿ ಕಂಡುಬರುತ್ತದೆ ಮೆಕ್ಸಿಕೋದ ಪಾರಿ ಕುಟಿನ್ನಲ್ಲಿ ಕಂಡುಬರುತ್ತದೆ ಜಾಗೃತ ಜ್ವಾಲಾಮುಖಿಗಳು ಇಟಲಿಯ ವೆಸುವಿಯಸ್ನಲ್ಲಿ ಜಾಗೃತ ಜ್ವಾಲಾಮುಖಿಗಳು ಕಂಡುಬರುತ್ತವೆ ಲಿಪಾರಿ ದ್ವೀಪದ ಸ್ಟ್ರಾಂಬೋಲ್ನಲ್ಲಿ ಇದು ಎಲ್ಲಿರುತ್ತೆ ಮೆಡಿಟೇರಿಯನ್ ಸಮುದ್ರದಲ್ಲಿ ಇದು ಕಂಡುಬರುತ್ತದೆ ಲಿಪಾರಿ ದ್ವೀಪದ ಸ್ಟ್ರಾಂಬೋಲ್ನಲ್ಲಿ ಜಾಗೃತ ಜ್ವಾಲಾಮುಖಿಗಳು ಕಂಡುಬರುತ್ತವೆ ಸುಪ್ತ ಜ್ವಾಲಾಮುಖಿ ಇರುವ ಪ್ರದೇಶಗಳು ಯಾವುವು ಸುಪ್ತ ಜ್ವಾಲಾಮುಖಿಗಳು ಕಂಡುಬರುವುದು ಅಮೇರಿಕದ ಮೌಂಟ್ ರೇನಿಯರ್ನಲ್ಲಿ ಕಂಡುಬರುತ್ತವೆ ಮತ್ತು ಕ್ಯಾಲಿಫೋರ್ನಿಯಾದ ಲಾಸ್ಯಾನ್ನಲ್ಲಿ ಕಂಡುಬರುತ್ತವೆ ನಂದಿದ ಜ್ವಾಲಾಮುಖಿ ಇರುವ ಪ್ರದೇಶ ಯಾವುದು ನಂದಿದ ಜ್ವಾಲಾಮುಖಿ ಇರುವ ಪ್ರದೇಶ ವೆಸ್ಟ್ ಇಂಡೀಸ್ನ ಶಿಲೆ ಮತ್ತು ದಕ್ಷಿಣ ಅಮೇರಿಕದ ಚಿಂಬೋರೋಸೋನಲ್ಲಿ ಕಂಡುಬರುತ್ತದೆ ಭಾರತ ಹೊಂದಿರುವ ಏಕೈಕ ಸಜೀವ ಜ್ವಾಲಾಮುಖಿ ಯಾವುದು ಭಾರತ ಹೊಂದಿರುವ ಏಕೈಕ ಸಜೀವ ಜ್ವಾಲಾಮುಖಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುತ್ತದೆ ಅದರ ಹೆಸರು ಬ್ಯಾರೆನ್ ಜ್ವಾಲಾಮುಖಿ ವಾಯುಗೋಳದ ಅತ್ಯಂತ ಕೆಳಸ್ತರ ಯಾವುದು ಅತ್ಯಂತ ಕೆಳಸ್ತರ ವಲಯ ಇದು ಭೂಮಿಯಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ಎತ್ತರದವರೆಗೆ ಇದೆ ಭೂಮಿಯ ಮೇಲೆ ವಿವಿಧ ಋತುಮಾನಗಳಲ್ಲಿ ಪರಸ್ಪರ ತದ್ವಿರುದ್ಧ ದಿಕ್ಕಿನಲ್ಲಿ ಬೀಸುವ ಮಾರುತಗಳು ಯಾವುವು ಪರಸ್ಪರ ತದ್ವಿರುದ್ಧ ದಿಕ್ಕಿನಲ್ಲಿ ಬೀಸುವ ಮಾರುತಗಳು ನಿಯತಕಾಲಿಕ ಮಾರುತಗಳು ಇದಕ್ಕೆ ಉದಾಹರಣೆ ಮಾನ್ಸೂನ್ ಮಾರುತಗಳು ಆವರ್ತ ಮಾರುತಗಳು ಹೇಗೆ ಬೀಸುತ್ತವೆ ಆವರ್ತ ಮಾರುತಗಳು ಚಕ್ರವರ್ತ ಉತ್ತರ ಗೋಳಾರ್ಧದಲ್ಲಿ ಎಡದಿಂದ ಬಲಕ್ಕೆ ಪ್ರತ್ಯಾವರ್ತ ದಕ್ಷಿಣ ಗೋಳಾರ್ಧದಲ್ಲಿ ಬಲದಿಂದ ಎಡಕ್ಕೆ ಬೀಸುತ್ತವೆ ಆವರ್ತ ಮಾರುತಗಳಿಗೆ ಇರುವ ವಿವಿಧ ಹೆಸರುಗಳು ಯಾವುವು ಆವರ್ತ ಮಾರುತಗಳಿಗೆ ಇರುವ ವಿವಿಧ ಹೆಸರುಗಳು ಸೈಕ್ಲೋನ್ ಹರಿಕೇನ್ ಟೋರ್ನಾಡೊ ವಿಲ್ಲಿ ವಿಲ್ಲಿ ಟೈಫೂನ್ ಮತ್ತು ತೂಫಾನ್ ಇವೆಲ್ಲವೂ ಆವರ್ತ ಮಾರುತಗಳಿಗೆ ಇರುವ ವಿವಿಧ ಹೆಸರುಗಳಾಗಿವೆ ಹೆಚ್ಚು ಒತ್ತಡದ ಒಂದು ಕೇಂದ್ರದಿಂದ ಕಡಿಮೆ ಒತ್ತಡದ ಸುತ್ತಲಿನ ಪ್ರದೇಶಗಳ ಕಡೆಗೆ ಬೀಸುವ ಮಾರುತಗಳು ಯಾವುವು ಬೀಸುವ ಮಾರುತಗಳು ಪ್ರತ್ಯಾವರ್ತ ಮಾರುತಗಳು ಪರ್ವತ ಮಾರುತಗಳಿಗೆ ಉದಾಹರಣೆಯನ್ನು ಕೊಡಿ ಪರ್ವತ ಮಾರುತಗಳಿಗೆ ಉದಾಹರಣೆ ಸ್ವಿಟ್ಜರ್ಲೆಂಡಿನ ಫಾನ್ ಬೆಟ್ಟಗಳ ಮಿಸ್ಟ್ರೇಲ್ ಪರ್ವತದ ಮಾರುತಗಳು ಭೂಭಾಗದೊಳಗೆ ಚಾಚಿಕೊಂಡ ಸಮುದ್ರಗಳಿಗೆ ಏನೆಂದು ಕರೆಯುತ್ತಾರೆ ಭೂಭಾಗದೊಳಗೆ ಚಾಚಿಕೊಂಡ ಸಮುದ್ರಗಳೇ ಕೊಲ್ಲಿಗಳು ಭೂಭಾಗದೊಳಗೆ ಸಮುದ್ರಗಳ ಕಿರಿದಾಗಿ ಬಹುದೂರ ಚಾಚಿಕೊಂಡಿರುವ ಭಾಗ ಯಾವುದು ಭೂಭಾಗದೊಳಗೆ ಸಮುದ್ರಗಳ ಕಿರಿದಾದ ಬಹುದೂರ ಚಾಚಿಕೊಂಡಿರುವ ಭಾಗವೇ ಖಾರಿ ಸಾಗರದಲ್ಲಿ ಎರಡು ಜಲರಾಶಿಗಳನ್ನು ಸೇರಿಸುವ ನೀರಿನ ಕಿರಿದಾದ ಭಾಗ ಯಾವುದು ಜಲಸಂಧಿ ಶಾಂತಸಾಗರದಲ್ಲಿಯ ಅತ್ಯಂತ ಆಳವಾದ ಕಮರಿ ಯಾವುದು ಶಾಂತಸಾಗರದಲ್ಲಿಯ ಅತ್ಯಂತ ಆಳವಾದ ಕಮರಿ ಚಾಲೆಂಜರ್ ಕಮರಿ ಸಾಗರದ ನೀರಿನಲ್ಲಿ ಕರಗಿರುವ ಸೋಡಿಯಂ ಕ್ಲೋರೈಡ್ನ ಪ್ರಮಾಣ ಎಷ್ಟು ಸೋಡಿಯಂ ಕ್ಲೋರೈಡ್ನ ಪ್ರಮಾಣ ಎಂಬತ್ತೈದು ಪರ್ಸೆಂಟ್ ಭೂಮಿಯು ತನ್ನ ಅಕ್ಷರ ಸುತ್ತ ಎಷ್ಟು ಡಿಗ್ರಿ ವಾಲಿದೆ ಇಪ್ಪತ್ತ್ಮೂರುವರೆ ಡಿಗ್ರಿ ವಾಲಿದೆ ವಿಶ್ವದ ಮೂರರಲ್ಲಿ ಎರಡು ಪಾಲು ತವರದ ಉತ್ಪಾದನೆ ಮಾಡುತ್ತಿರುವ ದೇಶ ಯಾವುದು ಮೂರನೇ ಎರಡರಷ್ಟು ಪಾಲು ತವರದ ಉತ್ಪಾದೆಯನ್ನು ಮಾಡುತ್ತಿರುವ ದೇಶ ಮಲೇಷಿಯಾ ಒರಿಸ್ಸಾ ರಾಜ್ಯದ ತಲ್ಚೇರ್ ಎಂಬ ಸ್ಥಳ ಯಾವುದಕ್ಕೆ ಪ್ರಸಿದ್ಧವಾಗಿದೆ ತಲ್ಚೇರ್ ಶಾಖೋತ್ಪನ್ನ ವಿದ್ಯುದಾಗರಕ್ಕೆ ಪ್ರಸಿದ್ಧ ಕರ್ನಾಟಕದ ಪ್ರಪ್ರಥಮ ಭೂಗರ್ಭ ವಿದ್ಯುದಾಗರ ಯಾವುದು ಭೂಗರ್ಭ ವಿದ್ಯುದಾಗರ ವಾರಾಹಿ ದಕ್ಷಿಣ ಕನ್ನಡದಲ್ಲಿರುವ ವಾರಾಹಿ ವಿಶ್ವದಲ್ಲಿಯೇ ಅತ್ಯಂತ ಹಳೆಯದೆಂದು ಪತ್ತೆಯಾಗಿರುವ ನಗರ ಯಾವುದು ಅತ್ಯಂತ ಹಳೆಯ ನಗರ ಡಮಾಸ್ಕಸ್ ಭಾರತದಲ್ಲಿ ಕೋಕೋವನ್ನು ಎಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತಿದೆ ಕೋಕೋವನ್ನು ಕೇರಳದಲ್ಲಿ ಭಾರತದಲ್ಲಿ ಹೆಚ್ಚು ನೀರಾವರಿ ಪಡೆದಿರುವ ರಾಜ್ಯ ಯಾವುದು ಹೆಚ್ಚು ನೀರಾವರಿ ಪಡೆದಿರುವ ರಾಜ್ಯ ಪಂಜಾಬ್ ವಿಶ್ವದ ಯಾವ ನದಿ ಗರಿಷ್ಠ ಪ್ರಮಾಣದಲ್ಲಿ ನೀರನ್ನು ಸಮುದ್ರಕ್ಕೆ ಸಾಗಿಸುತ್ತದೆ ಗರಿಷ್ಠ ಪ್ರಮಾಣದಲ್ಲಿ ನೀರನ್ನು ಸಮುದ್ರಕ್ಕೆ ಸಾಗಿಸುವುದು ಅಮೆಜಾನ್ ನದಿ ಕೊಳವೆಬಾವಿ ನೀರಾವರಿ ಪದ್ಧತಿ ಪ್ರಧಾನವಾಗಿರುವ ಭಾರತೀಯ ರಾಜ್ಯ ಯಾವುದು ಕೊಳವೆಬಾವಿ ಉತ್ತರ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಸಾಂಬಾರ್ ಸರೋವರ ಯಾವ ರಾಜ್ಯದಲ್ಲಿದೆ ಸಾಂಬಾರ್ ಸರೋವರ ರಾಜಸ್ಥಾನದಲ್ಲಿ ಕಂಡುಬರುತ್ತದೆ ಭಾರತದಿಂದ ಕಬ್ಬಿಣವನ್ನು ಅತ್ಯಂತ ಹೆಚ್ಚಾಗಿ ಆಮದು ಮಾಡಿಕೊಳ್ಳುವ ದೇಶ ಯಾವುದು ಕಬ್ಬಿಣವನ್ನು ಜಪಾನ್ ದೇಶ ಭಾರತದಲ್ಲಿ ಅತ್ಯಂತ ಹೆಚ್ಚು ಕಲ್ಲಿದ್ದಲು ದೊರೆಯುವ ಪ್ರದೇಶ ಯಾವುದು ಅತ್ಯಂತ ಹೆಚ್ಚು ಕಲ್ಲಿದ್ದಲು ದೊರೆಯುವ ಪ್ರದೇಶ ರಾಣಿಗಂಜ್ ಪಶ್ಚಿಮ ಬಂಗಾಳದಲ್ಲಿರುವ ರಾಣಿಗಂಜ್ ಬಾರ್ಬೇರಿಯನ್ ದೇಶಗಳೆಂದು ಯಾವ ದೇಶಗಳನ್ನು ಕರೆಯುತ್ತಾರೆ ಬಾರ್ಬೇರಿಯನ್ ದೇಶಗಳೆಂದು ಯಾವ ದೇಶಗಳನ್ನು ಕರೆಯುತ್ತಾರೆ ಮೊರೊಕ್ಕೊ ಅಲ್ಜೀರಿಯಾ ಟ್ಯುನೀಷಿಯಾ ದೇಶಗಳನ್ನು ಕರೆಯುತ್ತಾರೆ ಅಟ್ಲಾಂಟಿಕ್ ಸಾಗರದ ಬಂದರು ಡಾಕಾರ್ ಯಾವ ದೇಶಕ್ಕೆ ಸೇರಿರುತ್ತದೆ ಡಾಕಾರ್ ಬಂದರು ಸೆನೆಗಾಲ್ ದೇಶಕ್ಕೆ ಸಂಬಂಧಿಸಿದೆ ಸುಯೇಜ್ ಕಾಲುವೆಯ ದಕ್ಷಿಣದ ತುದಿಯಲ್ಲಿ ಸುಯೇಜ್ ಬಂದರು ಇದೆ ಆದರೆ ಉತ್ತರದ ತುದಿಯಲ್ಲಿ ಇರುವ ಬಂದರು ಯಾವುದು ಸುಯೇಜ್ ಕಾಲುವೆಯ ದಕ್ಷಿಣ ತುದಿಯಲ್ಲಿ ಸುಯೇಜ್ ಬಂದರು ಇದ್ರೆ ಸುಯೇಜ್ ಕಾಲುವೆಯ ಉತ್ತರ ತುದಿಯಲ್ಲಿ ಇರುವ ಬಂದರು ಯಾವುದು ಸಯ್ಯದ್ ಬಂದರು ಫೀಜಿ ದೇಶದ ರಾಜಧಾನಿ ಯಾವುದು ಫೀಜಿ ದೇಶದ ರಾಜಧಾನಿ ಸುವಾ ಜಗತ್ತಿನಲ್ಲಿ ಕೇವಲ ಭೂಸೇನೆಯನ್ನು ಮಾತ್ರ ಹೊಂದಿರುವ ಅತ್ಯಂತ ದೊಡ್ಡ ದೇಶ ಯಾವುದು ಕೇವಲ ಭೂಸೇನೆಯನ್ನು ಮಾತ್ರ ಹೊಂದಿರುವ ದೊಡ್ಡ ದೇಶ ಮಂಗೋಲಿಯಾ ಪೋಪ ಪರ್ವತವು ಯಾವ ದೇಶದಲ್ಲಿದೆ ಪೋಪ ಪರ್ವತವು ಬರ್ಮಾ ದೇಶದಲ್ಲಿದೆ ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ